ಅವಕ್ಕೆ ಒಂದು ಪ್ರೊಡ್ಯೂಸ್ ಮಾಡೋ ಈಗ ಆಕ್ಚುಲಾ ಒಂದು ಬಡಗದ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈಗ ತಮಿಳ್ ಇಂಡಸ್ಟ್ರಿ ಎಲ್ಲ ಮತ್ತೆ ಇಂಡಸ್ಟ್ರಿ ಎಲ್ಲ ಒಂದು ಪ್ರೊಡ್ಯೂಸ್ ಮಾಡಿದ ಮಗ ಒಂದು ಒಂದು ಇನ್ಕಮ್ ಒಂದು ರಿಟರ್ನ್ ಬಂದ್ರ ಆ ಬಡವದಾಗ ಪ್ರೊಡ್ಯೂಸರ್ ಎಂಬ ಹೆಸರು ಬಂದು ಅದು ಏನಾಗ ಯೂಸ್ ಮಾಡ್ಯಾರ ಅಂದ್ರೆ ಇವಾಗ ಒಬ್ಬ ಒಂದು ಪಣ ಒಂದು ಪಾಟ್ಗೆ ಇನ್ವೆಸ್ಟ್ ಮಾಡ್ತಂದ್ರೆ ಅಟ್ಲೀಸ್ಟ್ ಆ ಪಾಟ್ನ ಒಬ್ಬ ಒಂದು ಯೂಟ್ಯೂಬ್ ಒಂದು ಒಬ್ಬ ಇನ್ಕಮ್ ಆಗೋದು ನಮಗೆ ಒಪ್ಪುದು ಅದು ಒಪ್ಪುದಿಲ್ಲ ನಾರದವರೆಗೆ ಅದು ಒಪ್ಪುದಿಲ್ಲ ಆ ಪ್ರೊಡ್ಯೂಸ್ ಮಾಡಿದ ಮಗ ಪ್ರೊಡ್ಯೂಸರ್ ಏನಂದ್ರೆ ಅರಿಯ ಅವ ಹಣ ಹಾಕಿ ಹಣ ಕೊಟ್ಟದೆ ಈ ಪಾಟ್ನ ಕೊಟ್ಟದೆ ಅಂದ್ರೆ ಅವ ಒಂದು ಹೆಸರು ಹಾಕಿ ಒಂದು ಫೋಟೋ ಹಾಕಿ ಪ್ಲಸ್ ತನಗೆ ಪೆರುಮೆ ಅಂತ ನೆನೆಸ್ತಾರೆ ಆ ಪ್ರೊಡ್ಯೂಸರ್ ಎಂಬ ಒಂದು ಮರ್ಯಾದೆ ಬಂದು ದಾರವೇ ಬಂದು ಹೊರ ತೋರಿಸ್ತದೆ ಸೊ ಅದೊಂದು ಪ್ರಾಬ್ಲಮ್ ಮಾಡದೆ ಅಂಡ್ ಈ ಚಾನ್ಸಸ್ ಬಂದು ಕೇತಲ ಸೆತ್ತಿ ದಾರು ಕೊಟ್ಟಂಗಿಲ್ಲ ಸೊ ಸೆಟ್ ಆಗದ ಒಬ್ಬನ ಸೆತ್ತಿ ನಡೆಸಿ ಬಿತ್ತಾರ ಮತ್ತವರ ಟ್ಯಾಲೆಂಟ್ ಅಟ್ಟು ಇಂಟ್ರೆಸ್ಟ್ ಅಟ್ಟು ಸ್ಪೋರ್ಟಿಗೆ ಬಪ್ಪ ಮಗ ಬಂದು ಕೊಡುದಿಲ್ಲ ಫ್ಯೂಚರ್ದಾಗ ಮಾರ ನೋಡಕ್ಕೂ ಅವಾರ್ಡ್ ಸೆತ್ತಿ ಸಿಲಾಡಿ ಅವಾರ್ಡ್ ಫಂಕ್ಷನ್ ಎಲ್ಲ ನಡೆತಿಯಾರ ಅವಾರ್ಡ್ ಬಂದು ಅವಾರ್ಡ್ ಫಂಕ್ಷನ್ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಹತ್ತು ನಾಮಿನಿ ಹತ್ತು ನಾಮಿನೇಟ್ ಆಯ್ತಾರೆ ಹತ್ತು ಅದಾಗ ಒಬ್ಬಗ ಅವಾರ್ಡು ಒಂದು ಎರಡಾಗ ಅವಾರ್ಡು ಅಂದ್ರೆ ಓಕೆ ಎಲ್ಲಾಗ ವರ್ಷದಾಗ ಮಾಡು ಎಲ್ಲಾಗವೇ ಅವಾರ್ಡ್ ಕೊಟ್ಲ ಅವಾರ್ಡ್ಗೆ ಒಂದು ವ್ಯಾಲ್ಯೂವೇ ಇಲ್ಲ ಅವಾರ್ಡ್ ಕೊಡೋದು ಮೇನ್ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಇಲ್ಲ ಒಂದು ಒಂದು ಪ್ರೈವೇಟ್ ಚಾನಲ್ ಅತಮಾಕ್ತಾನೆ ಕೊಟ್ಟಾರ ಒಂದು ಜನರೆಲ್ಲ ಒಂದು ಬಡಗ ಏನಕ್ಕ ಬಡಗ ನಂಗೆ ನಾಲ್ಕು ಸಹ ನಾಲ್ಕು ಬಿಟ್ಟ ಸಾರ್ಬ ಅತಮಾಕೆಲ್ಲ ಒಂದು ಕೊಡುದಿಲ್ಲ ಇನ್ನಂಗಿಟ ಅತಮಾಕೆಲ್ಲ ಇಷ್ಟು ನಿಮಗೆ ಕೇಳಿ ಕೊಟ್ರೆ ನಿಮಗೆ ಕರ್ತಾರೆ ಕೇಳಿ ಕುಂದಿಲ್ಲ ಅದಾವುದು ಈಗ ತಮಿಳ್ ಸಿನಿಮಾ ಇತ್ತಿಲ್ಲ ಒಂದು ತಮಿಳ್ ಟೋಟಲ್ ಇಂಡಸ್ಟ್ರಿ ಫುಲ್ಲ ಫಿಲಿಮ್ ಇಂಡಸ್ಟ್ರಿ ಟೋಟಲ ಮುಡಿವು ಮಾಡಿ ಒಂದು ಫಂಕ್ಷನ್ ಬಿತ್ತಾರ ಒಂದು ಅವಾರ್ಡ್ ಕೊಟ್ಟಾರ ಈಗ ನ್ಯಾಷನಲ್ ಅವಾರ್ಡ್ ಎಲ್ಲ ಅಂದ್ರೆ ಅದಕ್ಕೊಂದು ಕಮಿಟಿ ಇಡದೆ ಅದು ನ್ಯಾಷನಲ್ ಲೆವೆಲ್ನ ವರ ಅದೇ ಮಕ್ಕೆ ಬಡುಗನಿಗೆ ಅವಾರ್ಡ್ ನಿಮಗೆ ಕೊಟ್ಟ ಸಿ ಸಿ ಕೊಟ್ಟಾರಿಂದ ಇದೆ ಸೊ ಆ ಅವಾರ್ಡ್ ಬಂದು ಒಂದು ಪರ್ಟಿಕ್ಯುಲರ್ ಒಂದು ಇಂಡಿವಿಜುವಲ್ ಒಂದು ಚಾನಲ್ ಅವಕ್ಕೆ ನಡೆಸಿ ಅವಕ್ಕೆ ಇಂಟ್ರೆಸ್ಟ್ ಕೊಟ್ಟಾರವ ಇಲ್ಲ ಅವಕ್ಕೆ ಅರ್ಧಕ್ಕೆ ಅತ್ಮ ಕೊಟ್ಟಾರವ ಇಲ್ಲ ಏನಂಗ ಬಡುಗರ ಇದಾಗಿ ಜನರಲ್ಲ ಈ ಬಡುಗಾಗಿ ಈಗ ತಮಿಳ್ನಾಡು ತಿರುಪಡ ಸಂಘಮ್ ಇದ್ದಂಗೆ ಇತಮಾಕ ನಂಗೆ ಇಂಟ್ರೆಸ್ಟ್ ಓಡೋಕೆಲ್ಲಾಗ ಅದು ತನಿಯ ಒಂದು ಸಂಗಮ್ ಹಾಕಿ ಇಲ್ಲ ಒಂದು ಅಮಿಪ್ ಮಾಕೆ ಏನಾದ್ರು ಬಿತ್ತು ಅತಮ ಕೊಟ್ಟಾರ ಅತ್ತ ಆಲೋಗ ಸಂಗಮ್ ಬಿತ್ತು ಕೊಟ್ಟಂಗೆ ನಾರಿಯ ಸೊ ಈಗ ಮ್ಯಾಕ್ಸಿಮಮ್ ಅವಾರ್ಡ್ ಕೊಡೋಕೆಲ್ಲ ಎತ್ತೆಂದಲ್ಲ ಒಂದು ಮುಂದೆ ಮೇನ್ ಮೋಟಿವ್ ಏನಂದ್ರೆ ಸರಿ ಬಡವದಾಗ ಬಂದು ಎಲ್ಲ ಇನ್ನು ಹೊರಗೆ ಬಂದಿದ್ದಾರೆ ಅವಾಗ ಮುಂದೆ ಒಂದು ಒಂದು ಮೋಟಿವೇಶನ್ ಆಗಲಿ ಒಂದು ಊಕ ವೆಚ್ಚದ ತುಂಬುದಾಗಿ ಅವಾರ್ಡ್ ಕೊಟ್ಟಾರ ಅಲ್ಲ ಅದು ತಾಂಡಿ ಬಂದು ಅವಾರ್ಡ್ ತಂದು ಎನ್ನ ಪೊತ್ತವರಿಗೆ ಬಂದು ಅವಾರ್ಡ್ ತಂಬುದು ನೆರೆಯ ಬಂದು ಒಂದು ದೊಡ್ಡ ಒಂದು ಒಂದು ಡ್ರೀಮ್ ಹಾಕೆ ಒಂದು ಅವಾರ್ಡ್ ಸ್ಟೇಜ್ ಎತ್ತೆ ಅವಾರ್ಡ್ ಇಷ್ಟು ಅಂತಂಬುದೇ ಒಂದು ಅದು ಪುಣ್ಯ ಸ್ಟೇಜ್ ದೊಡ್ಡ ಸ್ಟೇಜ್ ಅವಾಗ ಬಂದು ಅದು ಈಸ್ಲ ಒಂದು ದೊಡ್ಡ ಪೆರುಮೆ ಅಲ್ಲ ಆ ಅವಾರ್ಡ್ ಬಂದು ಅವ್ರು ಕೆತ್ತ ಕೊಟ್ಟಾರ ಅಂತಂದಲ್ಲ ಸೊ ಈ ವರ್ಷ ನೀವು ಒಂದು ಸಾಂಗ್ ಮಾಡಿಟ್ಟಿಯ ನಿನಗೊಂದು ಅವಾರ್ಡ್ ಈ ವರ್ಷ ನೀವು ಶಾರ್ಟ್ ಫಿಲ್ಮ್ ಮಾಡಿದೆ ನಿನಗೊಂದು ಅವಾರ್ಡ್ ಅದು ವೇಸ್ಟ್ ಸೊ ಅವಾರ್ಡ್ ಅಂದ್ರೆ ಅಟ್ಲೀಸ್ಟ್ ಒಂದು ಹತ್ತ ಈ ಪಡಗ ಈ ಒಂದು ಒಳ್ಳೆ ಒಂದು ಬೆಸ್ಟ್ ಒಂದು ಹತ್ತ ಚೂಸ್ ಮಾಡಿದ್ದಾರೆ ಅದು ವ್ಯೂಸ್ ಬೇಸ್ ಬೇಸ್ ಮಾಡಿ ಆಡ್ಕೊಡೋದು ಸೊ ಈ ಪಡ ಬಂದು ಒಳ್ಳಿ ಒಂದು ಕಾನ್ಸೆಪ್ಟ್ ಒಂದು ಈ ಈ ಪಾರ್ಟ್ ಒಂದು ಒಳ್ಳೆ ಒಂದು ಕಾನ್ಸೆಪ್ಟ್ ಆಗುತ್ತೆ ಒಂದು ಹತ್ತಾವ ನಾಮಿನೇಟ್ ಮಾಡಿ ಹತ್ತಾದಾಗ ಒಂದು ಒಬ್ಬಗವ ಎರಡಾಗ ಅವಾರ್ಡ್ ಕೊಟ್ಲ ಸೊ ನೆಕ್ಸ್ಟ್ ಟೈಮ್ ನಾ ಅವಾರ್ಡ್ ಇತ್ತು ಈಗ ಒಳ್ಳೆ ಕಾನ್ಸೆಪ್ಟ್ ಆಡ್ ಬಂದಾರ ಈಗ ಇತ್ತಮಾಕ್ ಎಲ್ಲಾಗವೇ ಅವಾರ್ಡ್ ಕೊಟ್ಟಪ್ಲ ಓಕೆ ನಾವು ಪಾಟ್ ಮಾಲೆ ನಮಗೆ ಅವಾರ್ಡ್ ಸಿಕ್ಕಿರ ಅತ್ತ ಒಂದು ಬೇಜ ಅಮ್ಮ ಒಳ್ಳೆಗಡದೇ ಒಳ್ಳೆಂಗಿಲ್ಲೋ ಪಾಟ್ ಮಾಲೆ ಅವಾರ್ಡ್ ಸಿಕ್ಕಿರ ಒಂದು ಮೈಂಡ್ ಸೆಟ್ ಬಂದಪ್ಲ ನಂಗೆ ಈ ಬಡಗ ಇಂಡಸ್ಟ್ರಿ ಬಂದು ಹೊರಗೆ ಹೋಗೋದು ಚಾನ್ಸೇ ಇಲ್ಲ ಇನ್ನು ಅದೇ ನಂಗೆ ಇದು ಸೇತ ಸುತ್ತಿ ನಡ್ತದೆ ಈಗ ತಮಿಳು ಕನ್ನಡವು ಪುಣ್ಯ ಇಂಡಸ್ಟ್ರಿ ಇತ್ತ ಈಗ ಕೆ ಜಿ ಎಫ್ ಒಂದು ಪಡ ಬಂದವನು ಈಗ ವರ್ಲ್ಡ್ ವೈಡ್ ಎಲ್ಲಿ ನೋಡಿಯೂ ಮುಂದೆ ಕನ್ನಡ ಇಂಡಸ್ಟ್ರಿ ಕೆ ಜಿ ಎಫ್ ನೆಕ್ಸ್ಟ್ ಈ ಕಾಂತಾರ ಎಲ್ಲ ಬಂತು ಅತ್ತಮಾಕ ನಂಗದು ನೇತಕ ನಂಗದು ಮ್ಯಾಕ್ಸಿಮಮ್ ಇರ್ತದೆ ಎಲ್ಲವೇ ಒಂದು ಆಲ್ಬಮ್ 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 ಅದು ಈಸಿ ಓಕೆ ಎರಡು ಜನ ಶೂಟ್ ಬಿರ್ಕಿ ಬಿಡಕ್ಕೋ ಶಾರ್ಟ್ ಫಿಲ್ಮ್ ಇದ್ರೆ ಹೇಗೆ ಹೇಗೆ ಪಟ್ಟು ಸಲವಾರ ಶಾರ್ಟ್ ಫಿಲ್ಮ್ ಪಡ ಅಂದ್ರೆ ಅದನ್ನೆಲ್ಲ ಬಂದು ಪ್ರೊಡ್ಯೂಸ್ ಮಾಡಿದಾಗ ಆ ಇರೋರು ಪ್ರೊಡ್ಯೂಸ್ ಮಾಡಲು ಅಮ್ಮ ಇನ್ವೆಸ್ಟ್ ಮಾಡಲು ತಿರುಗಿ ಅಮ್ಮಗೆ ರಿಟರ್ನ್ ಕೊಡೋದು ಅದು ಅವರು ಎತ್ತಿದ್ದೆ ತೋರ್ಲ ಸೊ ಅವಾರ್ಡ್ ಫಂಕ್ಷನ್ ಬಂದು ಬುರುಂದು ಸೇಕ್ ಗೈ ನಡೆದ ವೇಸ್ಟ್ ಅದಾವ ಈ ವರ್ಷ ನೀವು ಪಟ್ ಮಾಡಿದೆ ನಾಲ್ಕು ಇದ್ರೆ ಈ ವರ್ಷ ನಿನಗೆ ಅಡ್ತ ವರ್ಷ ಇನ್ನೊಬ್ಬ ಅತಮಾ ಕೊಟ್ಟಾರ ನಿಂಗೆ ಹೆಚ್ಚಿದೆ ಇಲ್ಲ ಈ ವರ್ಷ ಪಾಟ್ ಮಾಡಿದ ಎಲ್ಲಾವೇ ಅವಾರ್ಡ್ ಕೊಟ್ಟಾರ ಅತ್ತದ ಕೊಟ್ಟಿದ್ದಾರೆ ಎಲ್ಲ ಎಲ್ಲಾ ಫಂಕ್ಷನ್ ಇನ್ನ ಗಟ್ಟ ನಡೆದ ಫಂಕ್ಷನ್ ಅಲ್ಲ ಅತ್ತದ ಹೋಗಿ ನಡೆದ ನಿಂಗೆ ಹೇಳಿ ಬಂಬುಗೆ ಮಡಚಿ ಬಿಟ್ಟಾರಿ ಆಲ್ರೆಡಿ ನಿರ್ಯ ಪ್ರಚನೆ ಇದನ್ನು ಸೇರಿ ಪ್ರಚನೆ ಮಾಡಿಬಿಟ್ಟು ಶಾರ್ಟ್ ಫಿಲಿಮ್ ಬಂದಲ್ಲ ಆಲವಾಗ ದೊಡ್ಡದಲ್ಲೇ ಐತಿ ಮೊನ್ನ ಕುಣ್ಕೊಳ್ಳೋದು ಮೊಬೈಲ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿನಿ ಅದು ಸ್ಟಾರ್ಟಿಂಗ್ ಸ್ಟೇಜ್ ನಾವೇ ಆಗ ನಾ ಆಗತ್ತೆ ಕಾಲೇಜ್ ಬಿರ್ಕಿ ಒಂದು ಸಿಕ್ಸ್ ಮಂತ್ 8 ಡೇಸ್ ಬಿಟ್ಟೇ ಕೂದೋನೇ ಟೈಮ್ ವೇಸ್ಟ್ ಮಾಡಿಕೊಡೋದು ಮುಂದೆ ನೆರೆ ಕುಣ್ಕೊಂಡ ಶಾರ್ಟ್ ಫಿಲ್ಮ್ಸ್ ಬಂದು ಆ ಟೈಮ್ನ ವರ್ಕುದೈತಿ ಸಂತೃಪ್ತಿಸ್ ಕೊಡೋಣ ಅಂತ ಮಾಡಿದ್ದೆ ಆ್ಯಂಡ್ ರೀಸೆಂಟ್ ಬಿಗೇನ್ ಉತ್ಸವ ಬಂದು ಒಂದು ಎರಡು ವರ್ಷ ಮುಂದೆ ಬಿಗೇನ್ ಉತ್ಸವ ಒಂದು ಕಾಂಪಿಟೇಷನ್ ಇತ್ತು 10 ಲಕ್ಷ ಕ್ಯಾಶ್ ಪ್ರೈಸ್ ಅಂದಿಗೆ ಅದಕ್ಕೆ ದ ಒನ್ ಡೇ ತಂದೆಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಎತ್ತಿದೆ ಕ್ಲೈಮ್ಯಾಕ್ಸ್ ಗೆ ಸಿಕ್ಕಿಬಿಟ್ಟೆ ಕ್ಲೈಮ್ಯಾಕ್ಸ್ದಾಗ ಬಜೆಟ್ ಪ್ರಾಬ್ಲಮ್ ಆದವನೇ ಡ್ರಾಪ್ ಮಾಡಿ ಅದನ್ನ ಬಿಟ್ಟುಬಿಟ್ಟೆ ಅದು 3 ಇಯರ್ಸ್ ಆಯ್ತಾ ಬಿಟ್ಟು 3 ಇಯರ್ಸ್ ಆಯ್ತು ಆ 3 ಇಯರ್ಸ್ಗೆ ಈಗ ಅದೇ ಶಾರ್ಟ್ ಫಿಲಮ್ ಸರಿ ನಂಗೆ ಬಿಡುಗೋದಾಗ ತಿರುಗಿ ನಂಗೆ ರಿಲೀಸ್ ಮಾಡುವ ಅಂದ ಈಗ ಅದನ್ನು ಎತ್ತಿ ಒಂದು ಪಡವೇ 6 ತಿಂಗಳು ಬಿರುಗಿಬಿಟ್ಟಾರ ಮಗ ನಾ ಶಾರ್ಟ್ ಫಿಲಮ್ ಇತ್ತು 4-5 ತಿಂಗಳು ಇಟ್ಟ ಅದು ಇನ್ನೂ ರಿಲೀಸ್ ಮಾಡಾದ ಅದು ಇನ್ನೂ ಪೆಂಡಿಂಗ್ ತೊಗೊಂಡ ಅದು ಕ್ಲೈಮ್ಯಾಕ್ಸ್ ಸೆಟ್ ಇನ್ನೂ ಬಿರುಕಲ್ಲ ಸೊ ಅದನ್ನೆಲ್ಲ ಅದು ಎತ್ತಿನ ಆದಷ್ಟು ಒಳ್ಳೆ ಕ್ವಾಲಿಟಿ ಇವಾಗ ನಾರ್ಮಲಾಗಿ ಇರ್ತದೆ ಒಳ್ಳೆ ಕ್ವಾಲಿಟಿ ಲೈಟ್ ಸೆಟ್ಟಿಂಗ್ ಒಂದು ಎಲ್ಲವೇ ಬಂದು ಪಕ್ಕ ಕ್ವಾಲಿಟಿ ಎತ್ತಿಡ ಬಟ್ ಅದೇ ಎಲ್ಲವಾಗ ಬಂದು ನಾನು ಹೆಂಚಿದಂಗೆ ಕದ ಒಳ್ಳೆ ಕದೆ ಅಲ್ಲ ಅದು ಔಟ್ಪುಟ್ ಎತ್ತ ಎಡಿಟಿಂಗ್ನಾಗ ಎತ್ತ ಬಂದ್ರೆ ಅಂದ ಅರಿಯುವಾಗ ಸೊ ಕೂಡಿ ಸೀಕರ್ನ ರಿಲೀಸ್ ಮಾಡಿದ್ದೆ ನಂಬಿಯಿಂದ 6 ತಿಂಗಳು ನಂಬಿನಿದೆ ನೋಡುವ ಸರಿ ಅದು ನೀವು ಪಡ ಬಂದು ಒಳ್ಳೆ ಮರೆಯ ಬಪ್ಪದಂಗೆ ಬಾರ್ತು ಸರ್ ಆ ಪೊದುವ ಎಲ್ಲ ಎಡಗೋ
ಹಂಗೆ ಬಡವು ಸಂಬಂಧ ಆಲ್ಬಮ್ ಮಾಡಲಿ ಸರಿ ಒಂದು ಸಿನಿಮಾ ಮಾಡಲಿ ಸರಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಮಾಡಿದೆ ಎಲ್ಲವೂ ಒಂದು ಬಜೆಟ್ ಇಟ್ರ ಒಂದು ಕುರಿಪಿಟ್ಟ ಬಜೆಟ್ ಇರ್ತದೆ ನಂಗೆ ಬಡವರನ್ನು ದಾರ ಆಗೋಮನಿಗಿಲ್ಲ ರೈಟಾ ಅವನ ಪಡುವ ಈಗ ಒಂದು ತಮಿಳು ಸಿನಿಮಾ ಇತ್ತೀನಿ ಅಂದ್ರೆ ಅದು ಕೋಡಿ ಕಣಕ್ನ ಸುಲುವಾರ ಆ ಲೆವೆಲ್ಗೆ ಬಂದ್ರ ಅದು ಲೋ ಬಜೆಟ್ ಪಡ ಅಂದ್ಲಿಯೋ 3-4 crore ಗಟ್ಟ ತಮಿಳುದಾಗ ನಂಗೆ ಶಾರ್ಟ್ ಫಿಲಿಮ್ ಇತ್ತಿಲ್ಲ ಒಂದು ಮಿನಿಮಮ್ ಏಜ್ ಒಂದು 1 lakh ಅಷ್ಟು ತೆಗೆಬಿಟ್ರು ಹಾ 1 lakh ಅಟ್ಲ ಒಂದು ಒಳ್ಳೆ ಶಾರ್ಟ್ ಫಿಲಿಮ್ ಅಂತ ಈಗ ನಾ ಇತ್ತಿದ ಪಡವೇನ ಇನ್ಕಂಪ್ಲೀಟ್ ಕಿಟ್ಟ ನಾರದು ಹಿಂಗೆ ಇತ್ತಿದ್ದು ಕಿಟ್ಟದ 60,000 ಕಿಟ್ಟ ಸೆಲವಿಟ್ಟಿರದೆ ಟೀಮ್ ಅವ್ನು ಸೇರ್ತಾ ಮಾಡಿದ್ಯೋ ಒಂದು 60,000 ಬಿಟ್ಟು ಸೆಲವಿಟ್ಟಿರದ ಬಟ್ ಅದುವೇ ಬಂದು ಹೆಂಗೆ ಹಾಕಿದ ಬಜೆಟ್ 40,000-50,000 ಅಂತ ಅದಕ್ಕೆ ಬಿರುಕಿ ಬಿಡಕ್ಕೆ ಬಂದಿಗೆ ಬಟ್ ಅದು ಎತ್ತಿಯೋ 1 lakh ಆಯ್ತು 1 lakh ಅಲ್ಲ ಒಳ್ಳೆ ಕ್ವಾಲಿಟಿ ಅತ್ತಕ್ಕು ನಾರ್ಮಲ್ ಬುರುವ ಎತ್ತದು ಒಂದೇ ಶಾರ್ಟ್ ಎತ್ತಿ ಬಿರುಕು ಹೆಂಗೆ ಎತ್ತಿಲ್ಲ ಬಂದು ಒಂದು ಸೀನವೇ ಬಂದು ಒಂದು ಜನ ಫುಲ್ ಎತ್ತಿನಿ ಎಲ್ಲ ಆ್ಯಂಗಲ್ಲೂ ಎತ್ತಿ ಮೇಲೆ ನಾ ಅಬ್ಸರ್ವ್ ಮಾಡಿ ಮತ್ತೆ ಶಾರ್ಟ್ ಫಿಲಿಮ್ಸ್ ಎಲ್ಲ ನಾ ಬಡಗುದಾಗ ಸಿಲ ಶಾರ್ಟ್ ಫಿಲ್ಮ್ ನೋಡಿದೆ ಅದನ್ನು ಕೊರೆಯೋದು ಮಾಡಿ ಅವ್ರು ಎತ್ತಿದ್ದಾರೆ ಬಟ್ ಎತ್ತು ಈಗ ಒಂದೇ ಶಾರ್ಟ್ ಅಂದ್ರೆ ಒಂದು ಆ್ಯಂಗಲ್ ಅದು ಬಂದು ಒಳ್ಳಂಗಡದೆಯೋ ಇಲ್ಲಿ ಅದು ಆ್ಯಕ್ಟಿಂಗ್ ಒಳ್ಳಂಗಡದೆಯೋ ಇಲ್ಲ ಅಂದಾಗ ಮಿಸ್ಟೇಕ್ ಅದೆಲ್ಲ ನೋಡಿದ್ರೆ ಎತ್ತಿ ಅದನ್ನ ಅದೇ ಮಾಡಿ ಕದೆ ಮ್ಯಾಚ್ ಮಾಡಿ ಅದೇ ಬಿಟ್ಟುಬಿಟ್ಟಾರೆ ಸೊ ಅದು ಬಂದು ಆ ತತ್ಲ ಹಂಗೆ ಇಂಡಸ್ಟ್ರಿ ಬಂದು ಅದೇ ಮುನ್ನೇರವೋ ಅಂತಂದು ಈಗ ಒಂದು ಡೌಟ್ ಅದನ್ನ ಹೆಂಗೆ ಕೊಟ್ಟಲಷ್ಟು ಕ್ವಾಲಿಟಿ ಬೆಸ್ಟಾಗಿ ಕೊಡುವ ಫಸ್ಟ್ ಟೈಮ್ ಟ್ರೈ ಸೊ ಒಳ್ಳಂಗ ಬಂದ್ರವೇ ಏನಂದ ಈಗ ಆಡಿಯನ್ಸ್ ನೋಡಿತಾ ಇವರು ಹೌದು ನಂಗೆ ನಂಗೆ ಬುಕ್ ಬಂದು ಒಂದು ಇಂಟ್ರೆಸ್ಟ್ ಹೋಗುತ್ತೆ ವಿಡಿಯೋಸೋ ಇಲ್ಲ ಒಂದು ಶಾರ್ಟ್ ಫಿಲಿಮೋ ಮಾಡಿದಾರ ದಾರು ಬಂದು ಒಂದು ಲಾಭ ಮಾಡೋದು ಅಥಮಾಕ ಪರ್ಪಸ್ ಹೋಗಿ ಮ್ಯಾಕ್ಸಿಮಮ್ ಮಾಡೋದು ಕಮ್ಮಿತ ಪೂರ್ವ ನಂಗೆ ಇಂಟ್ರೆಸ್ಟ್ ಇಡದೆ ಮಾಡುವ ಅತ್ತೆ ಮೇ ಇನ್ನೊಂದು ಮಾಡಿದ್ರು ಅಥಮ್ಮ ಮೇ ನಿಂಗೆ ಇದಿಂದ ಆ ಕ್ವಾಲಿಟಿ ಅತ್ತೈತೆ ಆಡೋಕೆ ಅದು ಒಂದು ವಾಸ್ತವವಾದ ಅಂತ ಸರಿ ಇನ್ನು ನಿಂಗೆ ಬಂದು ಏನಾದ್ರು ಒಂದು ರೋಲ್ ಮಾಡೋದು ತರಿಸಿದ್ದಾರೆ ತಮಿಳ್ನೋಗೆ ತಮಿಳ್ ಆ್ಯಕ್ಟರ್ಸ್ ಸರಿ ಇಲ್ಲ ಬಡುಗುದಿಗೆ ನಂಗೆ ಅಯ್ಯನಕ್ಕೆ ನಿರೇ ಪಾಟೆಲ್ಲ ಬರುತ್ತಾರೆ ನರಿಯ ನಂಗೆ ಕಟ್ಟಿ ಪಳೆಯ ಡ್ರಾಮಾ ಪಟ್ಟಿ ನಂಗೆ ಇನ್ನೂ ಇತ್ತಿಲ್ಲ ಅಕ್ಕನ ಬರುತ್ತೆ ಬಂದ್ಬಿಟ್ರ ಬಾದಿ ಆ ವಾರ್ತೆಯ ನಂಗೆ ಮೀನಿಂಗ್ ಈಗ ಅರಿಯರು ಅತ್ತಮಾತ ಜೋಲಿ ಅಥ್ವಾ ನಿಂಗೆ ದರಾಚು ರೋಲ್ ಮಾಡಲ್ ದರಾಜು ರೋಲ್ ಮಾಡಲ್ ಅಂದು ನನಗೆ ಇನ್ನಗಟ್ಟ ನಾ ರೋಲ್ ಮಾಡಲ್ ಅಂದಿ ದಾರು ನಾ ತುಂಬಾ ಅಬ್ಸರ್ವ್ ಮಾಡಿದ ಕಡೆ ಒಬ್ಬೊಬ್ಬ ಸಪೋಸ್ ಇಲ್ಲಾರು ನೋಡಲ್ಲ ನನಗೆ ನನಗೆ ಸೆಲ ಆ್ಯಟಿಟ್ಯೂಡ್ ಇರ್ತಾರ ಸೊ ಅದಮ್ಯಾಗ ನಂಗೆ ಇತ್ತಮ್ಮ ನಂಗೆ ಇಬ್ಬುದು ಸೆಲರಿಗೆ ಎನ್ ಆ್ಯಟಿಟ್ಯೂಡ್ ನಾ ಕತೆ ಇದ್ದೇನೆ ಅಂದಿಗೆ ನಾ ನನಗೆ ಬಂದು ನೋಡಲ್ಲ ಟ್ರೈ ಮಾಡ ಸರಿ ನನಗೆ ಬಂದು ಅತ್ತಮ್ಮಕ್ಕೆ ನಂಗೆ ಇದ್ರ ಒಳ್ಳಂಗಿಟ್ಟು ಆ್ಯಕ್ಚುಲಿ ನನಗೆ ಸೈಲೆಂಟೇ ಬಂದು ಅಪ್ಪರ್ ಇಡ್ತಾರ ನನಗೆ ಒಪ್ಪುದಿಲ್ಲ ನನ್ನ ಬೇ ಬಂದು ಕಂಟ್ರೋಲ್ ಆಗೋಣ ಒಂದು ನೆರೆಯ ಟೈಮ್ ಇವತ್ತು ಸೈಲೆಂಟೇ ಬಂದು ಟ್ರೈ ಮಾಡಿದೆ ಆಫೀಸಿಂದ ಕೆಲಸಕ್ಕೆ ಬೇರೆ ಅಂದ ಮನೆಯಿಂದ ಎಲ್ಲ ಅಂದಿ ಟ್ರೈ ಮಾಡೇ ಅಲ್ಲ ಎನ್ನೆಲ್ಲ ಬಂದು ಸೈಲೆಂಟ್ ಇಬ್ಬುದು ಮುಡಿಯಲ್ಲ ಸೊ ಮೇಲೆ ಮೇಲೆ ಕಂಟ್ರೋಲ್ ಮಾಡಿದ್ದೆ ಬಟ್ ವರಸ್ ಬೈಲ ಅವಲ ಬಂದು ನಾನು ಆಕಾಸರ ಮಾತನ್ನೇ ಅಂತಂದ್ರೆ ಅದು ಭಾಸ ಬರ ಅದಾದೇನ ಫಾಲೋವರ್ ಸರ್ ಮೇನ್ ಆಗಿ ಬಂದು ಅದು ಆಟೋಮೆಟಿಕ್ ಒಂದು ಪಣಿ ಬಂದು ಪ್ಲಸ್ ಎಲ್ಲರೂ ಬಂದು ಎನ್ಕೊಡ ಫ್ರೆಂಡ್ಸ್ ಬಂದು ಅದೇ ಥರ ಅವಕ್ಕೂ ಮೊಟ್ಟು ಒಳ್ಳಿಗೋಸ್ಪಾಗಿ ನಡೀತೀರಿ ಅಂತ ಹೇಗೆ ಅಲ್ಲ ಏನಕ್ಕೆ ಬಂದು ಅವಕ್ಕೂ ಕೂಡ ಬಂದು ಮಾತು ಬರ ಒಳಗಿದೆ ಒಳಗಿದೆ ಅದು ಸೈ ಬೇರೆ ಭಾಷೆ ಹೊಸಲರಿಗೆ ಏಕೆ ನೀವು ಮಾತೇ ಹೊಡೆದ್ರೆ ಫೋನ್ ಆಸಕ್ಕೆ ಮಾತಾಡ್ತಾವೆ ಅದೆಲ್ಲ ಕೇಳ್ತಾರೆ ಅದು ಕ್ಲೋಸ್ ಆಗಿರಲ್ಲ ಅಪ್ಪರ ಮಾತನ್ನ ಅನ್ನಗಟ್ಟ ಬಂದು ಅಪ್ಪರ ಸೈಲೆಂಟ್ ಅದನ್ನು ರೋಲ್ ಮಾಡಲ್ ಅಂದಿಗೆ ದಾರು ಇಲ್ಲ ಬಟ್ ಬಡುವುದಾಗ ನಾ ಪಳೆಯ ಪಾಟ್ ಒಂದು 2-3 part ನೋಡಿದೆ ಸೊ ಅದನ್ನ ಮೇಕಿಂಗ್ ಬಂದು ಈಗ ಈ ಸಗ ಕ್ವಾಲಿಟಿ ಅಟ್ಟುವೇ ಬಂದು ಅವಾಗ ಡೈರೆಕ್ಷನ್ ಎಲ್ಲ ಅದನ್ನಾಗ ಬಂದು ಕುಣ್ಣು ಕುಣ್ಣು ಡ್ಯಾನ್ಸ್ ತಟ್ರ ರೀಸೆಂಟ್ ಒಂದು 2-3 part ಇತ್ತು ನಾನು ಹೆಚ್ಚು ಅದನ್ನ ರಿಪೀಟೆಡ್ ನೋಡ್ನೇ ಇದ್ದಾನೆ ಅವಾಗ ಆಡೋ ಡ್ಯಾನ್ಸು ಅಪ್ಪರ ಡಿಫ್ರೆಂಟ್ ಆಟ್ರ ಬಡುವುದಾಗ ಒಂದು ತಮಿಳ್ ಪಡ ನೋಡಿದಂಗೆ ಆ ಸೀನು ಅವಾಗ ಮೇಕಿಂಗು ಆ ಲೊಕೇಶನು ಎಲ್ಲ ಅಪ್ಪರ್ಸ್ ಹಾಕಾರ ನಾ ಮ್ಯಾಕ್ಸಿಮಮ್ ಈಗ ನಾ ಮಾಡುವ ಬಡುವಾಗ ಮಾಡುವ ಬಡುವುದಾಗ ನಾ ಮಾಡುವ ರೀಲ್ಸ್ ಎಲ್ಲವೇ ಬಂದು ಪಳೆಯ ಪಾಟ್ ನೋಡುವಂತ ಮ್ಯಾಕ್ಸಿಮಮ್ ಚೂಸ್ ಮಾಡಿದ್ದೆ ಸೊ ರೋಲ್ ಮಾಡೋದ್ರೆ ಪಳೆಯ ಸಾಂಗ್ಸ್ ಇರ್ತಾವೆ ಹೆಸರು ದಾರ ಏನಾದ್ರೆ ಪಳೆಯ ಸಾಂಗ್ಸ್ನ ಸಿನಿಮಾಟೋಗ್ರಾಫರ್ ಬಂದು ಒಂದು ರೋಲ್ ಮಾಡಲ್ಲ ಇರ್ತಾರೆ ನಂಗೆ ಬಂದೋಗಿ ನೆರೆಯ ಬಂದು ಈಗ ಡೈರೆಕ್ಟರ್ಸ್ ಬಂದು ಈಗ ಉಪ್ಪೆರಡತ್ತೆ ನಂಗೆ ಹೆಸರು ಯೋಗ ನಂಗಾರದು ಈಗ ಎಡಕಡು ನಂಗೆ ನರೇನ್ ತರ್ತೀನಿ ಆ ಬಂದು ಡೈರೆಕ್ಟರ್ ಒಂದು 2 ರೂಪಾಯಿ ಡೈರೆಕ್ಟ್ ಮಾಡಿದ್ದೆ ಅಲ್ಲಿ ಇನ್ನೊಂದು ಪಡಿಸಿದ್ರೆ ಡ್ರಾಪ್ ಔಟ್ ಆಯ್ತು ಅಂತ ಕೇಳಿದ್ರು ಅದೇ ಮಧ್ಯೆ ನೆರೆಯ ಅಸ್ಟೆಂಟ್ ಡೈರೆಕ್ಟ್ ಆಗಿಬಂದು ನಂಗೆ ಅರಿಯಾದಂಗೆ ನೆರೆಯದ್ದೆ ಯಾಕಂದ್ರೆ ತಾ ಬಂದು ಹೊರಸ್ ಬಂದುಬಿಟ್ಟು ನಂಗೆ ಹೊರದು ಅಸ್ಟೆಂಟ್ ಡೈರೆಕ್ಟರ್ ನೆರೆಯದ್ದೆ ಸೊ ಅವಾಗ ಆತ್ಮಕ್ಕ ಒಬ್ಬ ಇನ್ಫ್ಲೂಸ್ ಬಿತ್ತು ಎತ್ತಿರೋ ರೋಲ್ ಮಾಡಲ್ ಅಂದಿಗೆ ಇದೆ ನಾ ಬಂದು ಎನ್ನ ನಾ ಎನ್ನ ಎನ್ನ ಥಾಟ್ ಇತ್ತೆ ಅಂದ್ರೆ ನಾ ಬಂದು ಮೈನ್ ಆಗಿ ಬಂದು ನಾ ಓಪದಾರಿ ಓಕೆ ಫೈನ್ ಅದಂತ ನನಗೆ ನೆರೆಯ ಹೇಗ್ಯಾರ ನೆರೆಯ ಬಂದು ನೆರೆಯ ಅಡ್ವೈಸು ನೆರೆಯ ಥಾಟು ತಮಿಳ್ದಾಗ ವಿಡಿಯೋಸ್ ನೋಡು ಅದನ್ನೂ ಹೇಗ್ಯಾರ ಅಂಡ್ ಸಿಲರ್ ಬಂದು ನೀ ಬಡುಗದಾಗ ದೊಡ್ಡದ ಪಡೆತ್ತು ಅದೇ ಅಲ್ಲ ನಾ ಬಂದು ಯೋಚಿ ನೋಡಿ ನಾ ಇಲ್ಲ ಬದಲೇ ಹೋದಲ್ಲ ಅವಾಗ ಸರ್ ಆಸಮಾಗಿ ಮೈನ್ ಬದಲಿ ಹೇಗಾರೆ ಬುಟ್ಟುಪ್ನ ಸರಿ ಓಕೆ ಅಂತ ಓಕೆ ಓಕೆ ಅಂತ ಬುಟ್ಟುಪ್ನೆ ಬಟ್ ನನಗೆ ಒಂದು ಥಾಟ್ ಅಟ್ರ ನಾ ಇತ್ತು ಓಪ್ ನಾ ಒಂದು ಸ್ಟ್ರಾಟಜಿ ಫಾಲೋ ಮಾಡಿದೆ ನಾ ಒಂದು 2 years ಬ್ಯಾಕ್ ಮಾಡಿದ ವೀಡಿಯೋಸು ನಾ ಈಗ ಮಾಡೋ ವೀಡಿಯೋಸು ನಾ ಒಂದು ಸ್ಟ್ರಾಟಜಿ ಬೀತು ನಾ ವೀಡಿಯೋಸ್ ಮಾಡಿದೆ ಸೊ ಆ ಸ್ಟ್ರಾಟಜಿ ಬಂದು ನಾನು ಎತ್ತ ಪ್ಲಾನ್ ಮಾಡಿದ್ರು ಅದು ಬಂದು ವರ್ಕೌಟ್ ಆಯ್ತು ಸೊ ಈಗ ಅಡ್ತದಾಗ ಅರ್ಥ ಏನು ಸ್ಟ್ರಾಟಜಿ ಪ್ಲಾನ್ ಮಾಡುವ ಅಂತ ಇತ್ತು ನಾ ಯೋಚಿಸಿದ್ದೆ ಇನ್ನಗಟ್ಟ ನಾ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಿದೆ ಒಂದು ಆಡಿಯನ್ಸ್ ಎತ್ತ ಗ್ಯಾದರ್ ಮಾಡೋದು ಯೋಚಿಸಿದೆ ಸೊ ಅದಕ್ಕೆ ಒಂದು ಐಡಿಯಾ ಸಿಕ್ಕಿತ್ತು ಅದನ್ನು ಟ್ರೈ ಮಾಡಿದೆ ಪಕ್ಕ ವರ್ಕೌಟ್ ಆಯ್ತು ಸೊ ಅಡ್ತದ ಬಂದು ಪ್ಲಾನ್ ಮಾಡಿದ್ರು ಸೊ ಮತ್ತವಾಗ ರೋಲ್ ಮಾಡಲ್ ಇತ್ತದಲ್ಲ ಮತ್ತವಾಗ ಅಡ್ವೈಸ್ ಬಂದು ಓಕೆ ಅಟ್ಲೇ ಇರ್ತೀನಿ ಇಲ್ಲ ಅದೆಲ್ಲ ಓಕೆ ಅಂತ ಇಟ್ಟು ಬಿಟ್ಟುಬ್ನೆ ಅದು ನಿಂಗೆ ನಿಂಗೆ ಮನಸ್ಸಿಗೆ ಸರಿ ಅಂತ ಪಟ್ಟರೋ ಅದನ್ನೇ ಅತ್ತಮ್ಮ ಈಗ ನಿಮಗೆ 2-3 ವರ್ಷದ ವಿಡಿಯೋ ಮಾಡಿದ್ದೆ ಅಂದು ಸೊ ಆಗ ನೀವು ಮೊದಲು ಮಾಡಿದ ವಿಡಿಯೋಗು
ஈக ரீசெண்டாக மாட்டி போய் வீடியோவோ அதாவது கண்டென்ட் வைஸாவோ இல்லாட்டி டெக்னாலஜி வைஸாவோ இம்ப்ரூவ்மெண்ட் நீங்கள் இது போடுறவர் டெக்னாலஜி வைஸ் இம்ப்ரூவ்மெண்ட் அதெல்லாம் ஒன்றும் இல்லை மற்றபடியெல்லாம் கண்டென்ட் வைஸ் ஒரே ஒன்று என்ன சைடு ஒன்று டிஸ்அட்வான்டேஜாக நான் நோடுறது வந்து